ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿ ಫ್ರೆಂಡ್ಸ್, ಬೇರೆಯವರ ಅನುಮತಿ ಇಲ್ಲದೆಯೇ ಅವರ ಕಾಲ್ ರೆಕಾರ್ಡಿಂಗ್ ಮಾಡುವುದು ಹೇಗೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ನೋಡಿ ಫ್ರೆಂಡ್ಸ್, ಈ ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡಿರಬೇಕಾಗುತ್ತೆ. ನೀವು ಇನ್ಸ್ಟಾಲ್ ಮಾಡಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್ ಆ್ಯಪ್ ಲಿಂಕನ್ನು, ನೀವು ಅಲ್ಲಿಂದ ಇನ್ಸ್ಟಾಲ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೀವು ಕಾಲರ್ ಆ್ಯಪ್ಗೆ ಹೋಗಿ ಫ್ರೆಂಡ್ಸ್. ಹೋದ ನಂತರ ನೀವು ಯಾವುದಾದರೂ ಒಂದು ಫೋನ್ ನಂಬರಿಗೆ ಕರೆ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಈಗ ಜಿಯೋ ಹೆಲ್ಪ್ ಲೈನ್ಗೆ ಕರೆ ಮಾಡುತ್ತಿದ್ದೇನೆ. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನಾನು ಈಗ ಕರೆ ಮಾಡಿದ್ದೇನೆ. ನೀವು ನೋಡ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ರೆಕಾರ್ಡ್ ಆಪ್ಷನ್ ನೋಡ್ಬೋದು ಫ್ರೆಂಡ್ಸ್. ನಾವು ಏನಾದರೂ ರೆಕಾರ್ಡ್ ಮಾಡಬೇಕಂದ್ರೆ ಅವರ ಅನುಮತಿ ಇಲ್ಲದೆಯೇ ನಾವು ರೆಕಾರ್ಡ್ ಮಾಡೋಕ್ಕೆ ಸಾಧ್ಯವಿಲ್ಲ ಫ್ರೆಂಡ್ಸ್. ನೀವು ನೋಡ್ಬೋದು ಫ್ರೆಂಡ್ಸ್, ನೀವು ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನೀಗ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನಾವು ರೆಕಾರ್ಡಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಕಾಲ್ ಬಿ ರೆಕಾರ್ಡೆಡ್ ಅಂತ ಹೇಳುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದರಿಂದ ನಮಗೆ ರೆಕಾರ್ಡ್ ಮಾಡಲು ಸಾಧ್ಯವಿಲ್ಲ ಫ್ರೆಂಡ್ಸ್. ಅಕಸ್ಮಾತ್ ನಾವು ರೆಕಾರ್ಡ್ ಮಾಡಿದರೂ ಸಹ ಬೇರೆಯವರಿಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ರೆಕಾರ್ಡ್ ಆಪ್ಷನನ್ನು ಆಫ್ ಮಾಡಿದ್ದೇನೆ ಫ್ರೆಂಡ್ಸ್. ನೋಡಿ ನೀವು ಹಾಗೆ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಆದ್ದರಿಂದ ನೀವು QBACR ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಫ್ರೆಂಡ್ಸ್. ಆ ಆ್ಯಪ್ ಇನ್ಸ್ಟಾಲ್ ಮಾಡಿದ ನಂತರ ನೀವು ಅದಕ್ಕೆ ಪರ್ಮಿಷನನ್ನು ಕೊಡಿ, ಸಾಕು ಫ್ರೆಂಡ್ಸ್, ಈ ಒಂದು ಕಾಲ್ ರೆಕಾರ್ಡ್ ಸೇವ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನಾನು ಕರೆಯನ್ನು ಕಟ್ ಮಾಡಿದ್ದೇನೆ ಫ್ರೆಂಡ್ಸ್. ನೋಡ್ಬೋದು ನೀವು ಫ್ರೆಂಡ್ಸ್, ನಾವು ಬ್ಯಾಕ್ ಬಂದು QBACR ಆ್ಯಪನ್ನು ಓಪನ್ ಮಾಡಿ ಫ್ರೆಂಡ್ಸ್. ಓಪನ್ ಮಾಡಿದ ನಂತರ ನೀವು ನೋಡ್ಬೋದು ಫ್ರೆಂಡ್ಸ್, ಕಾಲ್ ರೆಕಾರ್ಡಿಂಗ್ ಆಗಿರುತ್ತೆ ಫ್ರೆಂಡ್ಸ್. ನೀವು ನೋಡ್ಬೋದು ಫ್ರೆಂಡ್ಸ್, ಜಿಯೋ ಹೆಲ್ಪ್ ಲೈನ್ ನೋಡ್ಬೋದು ಫ್ರೆಂಡ್ಸ್. ನಾನು 154 ಕರೆ ಮಾಡಿದ್ದೆ. ನೋಡಿ ಫ್ರೆಂಡ್ಸ್, ಕಾರ್ಡ್ ರೆಕಾರ್ಡಿಂಗ್ ಆಗಿದೆ. ನೀವು ಇದೇ ರೀತಿ ಬೇರೆಯವರ ಕಾರ್ಡ್ ರೆಕಾರ್ಡಿಂಗ್ ನೀವು ಸುಲಭವಾಗಿ ಮಾಡಬಹುದು ಫ್ರೆಂಡ್ಸ್. ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.